ಸದ್ಯಕ್ಕೆ ಈ ರೇಂಜ್ ಅಲ್ಲಿ ಮಾಡಿದ್ದಾರೆ ಅಂತ ಅಂದ್ರೆ ಮೂವಿ ಯಾವ ರೇಂಜ್ ಅಲ್ಲಿ ಇರ್ಬೋದು ಅಂತ ನೀವೇ ಎಕ್ಸ್ಪೆಕ್ಟ್ ಮಾಡಬೇಕು. ಯಾಕಂದ್ರೆ ನಿಮ್ಗೆ ಕೇಳಿಸ್ತಿರ್ಬೋದು ಫ್ಯಾನ್ಸ್, ನಾನು ಮಾತಾಡ್ತಿರೋದು ಕೇಳಿಸ್ತಿದೆ ಅಲ್ವಾ, ಅದು ನನ್ಗೆ ಗೊತ್ತಾಗ್ತಿಲ್ಲ. ಬಟ್ ಫ್ಯಾನ್ಸ್ ಮಾತ್ರ ಕೇಳಿಸಿಲ್ಲ ಅಂದ್ರೆ ಟೀಸರ್ ನೋಡಿದ್ರೆ ಅದು ಲೈಕ್ ಗೂಸ್ ಬಂಪ್ಸ್ ಮೈಂಡ್ ವಾಯ್ಸ್ ಎಲ್ಲ ಅದಾಗ ಅದೇ ಮಾತಾಡುತ್ತೆ. ಜಸ್ಟ್ ವೇಟಿಂಗ್ ಫಾರ್ ದ ಮೂವಿ ಟು ರಿಲೀಸ್ ಅಷ್ಟೇ. ಜಸ್ಟ್ ಅವ್ರದ್ದು ಏನು ಒಂದು ಡೈಲಾಗ್ ಇಲ್ಲ ಏನಿಲ್ಲ, ಬರೀ ಇಷ್ಟಕ್ಕೆ ಇಷ್ಟು ತರ ಸಕ್ಕದಾಗ ಬಂದಿದೆ ಅಂದ್ರೆ ಈ ಡೈಲಾಗ್ ಆಕ್ಚುಲಿ ಫ್ಯಾನ್ ಆಗಿರೋದೆ ಧ್ರುವಾಗೆ ಡೈಲಾಗ್ ಇಂದ ಈ ಡೈಲಾಗ್ ಬಂದ್ರೆ ಯಾವ ರೇಂಜ್ ಇರುತ್ತೆ ಅಂತ ಜಸ್ಟ್ ವೇಟಿಂಗ್ ಫಾರ್ ದ ಮೂವಿ ಸಿಕ್ಕಾಬಿಡ್ತು. ಸೂಪರ್ ಆಗಿ ಕಾಣ್ತಾ ಇದ್ದಾರೆ, ಇಂಡಿಯನ್ ಟ್ಯಾಟು ಸೂಪರ್ ಸೂಪರ್ ಆಗಿತ್ತು, ಎಕ್ಸಲೆಂಟ್ ಆಗಿತ್ತು. ಟ್ರಯಲ್ ಮಾತ್ರ ಸಖತ್ತಾಗಿತ್ತು, ಸೂಪರ್ ಆಗಿದೆ. 100 ಡೇಸ್ ಪಕ್ಕ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿತ್ತು ಫಿಲಮ್. 100 ಡೇಸ್ ಪಕ್ಕ ಓಡುತ್ತೆ ಅಂತ ನಮಗೆ ಇದೈತೆ, ಕಾನ್ಫಿಡೆನ್ಸ್ ಐತೆ. ಆಲ್ ದ ಬೆಸ್ಟ್ ಧ್ರುವ ಸರ್ ಜಾರ್ಗೆ. ಸೂಪರ್, ಕನ್ನಡ ಫಿಲಮ್ಗೆ ಇಂಥ ಹೀರೋ ಬೇಕಾಗಿತ್ತು. ಅಪ್ಪು ಸರ್ ಹೋದ್ಮೇಲೆ ಬೇಜಾರಾಗೋಗಿತ್ತು ನಮಗೆ. ನಾವು ಯಾವತ್ತಿದ್ರು ಅಪ್ಪು ಸರ್ ಫ್ಯಾನೇ. ಆದರೆ ಧ್ರುವ ಸರ್ಜಾ ಅವರು ಅಪ್ಪು ಅವ್ರನ್ನ ಎಷ್ಟು ಪ್ರೀತಿಸ್ತಾರೆ ನಾವು ಅವ್ರನ್ನ. ಅಪ್ಪು ಚೆನ್ನಾಗವ್ರೆ, ಪುನೀತ್ ರಾಜ್ಕುಮಾರ್ ಚೆನ್ನಾಗವ್ರೆ. ಅವ್ರು ಬಂದಂಗೆ ಆಯಿತು, ಸೂಪರ್ ಆಗವ್ರೆ.